ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇವತ್ತು ಬಜೆಟ್ನ ಕಾರಣಕ್ಕೆ ಹಲವಾರು ಸೆಕ್ಟರ್ ನ ಸ್ಟಾಕ್ ಗಳು ಸುದ್ದಿಯಲ್ಲಿದ್ದವು ಹಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದರೆ ಹಲವು ಸ್ಟಾಕ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೆಲವು ಕಡೆ ಅಂತೂ ಒಳ್ಳೆ ನ್ಯೂಸ್ ಬಂದರೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆ ಎಲ್ಲ ಅಪ್ಡೇಟ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಎಲ್ಲಾ ಅಪ್ಡೇಟ್ ಖಂಡಿತ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದಿನ ವಿಡಿಯೋ ಕೂಡ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋನೇ ಆಗಿರುತ್ತೆ ಸಾಧ್ಯವಾದಷ್ಟು ಎಲ್ಲವನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕ್ಲೇಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರ ಫೇವರೇಟ್ ಸೆಕ್ಟರ್ ಆಗಿದ್ದಂತದ್ದು ಅದು ರೈಲ್ವೆ ರೈಲ್ವೆ ಸ್ಟಾಕ್ ಗಳಲ್ಲಿ ಇವತ್ತು ನೋಡಬಹುದು ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಲ್ಲ ಕೂಡ ರೆಡ್ ಅಲ್ಲೇ ಐ ಆರ್ ಎಫ್ ಸಿ ಫೋರ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ಆರ್ ವಿ ಎನ್ ಎಲ್ ಫೈವ್ ಪರ್ಸೆಂಟ್ ಡೌನ್ ಇದೆ ರೈಲ್ ಟೆಲ್ ಕೂಡ ಫೈವ್ ಪರ್ಸೆಂಟ್ ಅಥವಾ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಇದೆ ರೈಟ್ಸ್ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಇದೆ ಟೆಕ್ಸ್ ಮಾಕೋ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಇದೆ ತೀತಾಗರ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಐಆರ್ಸಿಟಿಸಿ ಕೂಡ ನೋಡಬಹುದು ತ್ರೀ ಪರ್ಸೆಂಟ್ ಇರ್ಕಾನ್ ಇಂಟರ್ನ್ಯಾಷನಲ್ ಸೆವೆನ್ ಅಂಡ್ ಹಾಫ್ ಪರ್ಸೆಂಟ್ ಕಾನ್ ಕಾರ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಹಾಗೆ ಬಿ ಎಂ ಎಲ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ರೈಲ್ವೆ ಸ್ಟಾಕ್ ಗಳಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಏನಿರಬಹುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಹೊಸ ಘೋಷಣೆಗಳು ಬರಲಿಲ್ಲ ಅದೇ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಯೂಜಲಿ ಬಜೆಟ್ ಇದ್ದಾಗ ನಾನು ಮೊನ್ನೆ ಹಾಗೂ ನಿನ್ನೆ ವಿಡಿಯೋಗಳಲ್ಲೂ ಕೂಡ ಇದೇ ಹೇಳಿದೆ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇನ್ ಕೇಸ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದ್ರೂ ಕೂಡ ಇಮಿಡಿಯೇಟ್ಲಿ ನೆಗೆಟಿವ್ ರಿಯಾಕ್ಷನ್ ಆಗ್ಬಹುದು ಅಂತ ಸೋ ಅದೇ ರೀತಿ ರಿಯಾಕ್ಷನ್ ಬಂದಿದೆ ಅಂತಾನೆ ಹೇಳ್ಬಹುದು ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ ಇಂದಿನ ಬಜೆಟ್ ಅಲೋಕೇಶನ್ ಏನಿತ್ತು ಸೊ ಅದೇ ಅಲೋಕೇಶನ್ ಕಂಟಿನ್ಯೂ ಮಾಡಿದ್ದಾರೆ ನೋಡಬಹುದು ಯೂನಿಯನ್ ಬಜೆಟ್ ಟ್ವೆಂಟಿ ಫೋರ್ ರೈಲ್ವೇಸ್ ಹೈವೇಸ್ ಬಜೆಟ್ ಅಲೋಕೇಶನ್ ರಿಮೇನ್ಸ್ ಫ್ಲಾಟ್ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಂಡು ಬಂದಿಲ್ಲ ಏನು ಇಂದಿನ ಸಲ ಕ್ಯಾಪೆಕ್ಸ್ ಹನ್ನೊಂದು ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ರು ಸೊ ಅದೇ ಹನ್ನೊಂದು ಲಕ್ಷ ಕೋಟಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ದ ಜಿಡಿಪಿ ಅದು ಈ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದರೂ ಸ್ವಲ್ಪ ರೈಸ್ ಮಾಡಿದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಕಾರಣ ಆಗುದು ಜೊತೆಗೆ ರೈಲ್ವೆ ಸ್ಟಾಕ್ ಗಳು ಈಗಾಗಲೇ ತುಂಬಾ ಒಳ್ಳೆ ರ್ಯಾಲಿ ಕಂಡಿದ್ದಾವೆ ಲಾಸ್ಟ್ ಒನ್ ಮಂತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದ ನಂತರ ಒಂದು ಕಡೆ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಅದು ಫಿಕ್ಸ್ಡ್ ಅಂತಾನೆ ಹೇಳ್ಬೋದು ಅದಕ್ಕೆ ಒಂದು ಸಣ್ಣ ಕಾರಣ ಬೇಕಾಗುತ್ತೆ ಆ ಕಾರಣ ಇವತ್ತು ಬಜೆಟ್ ಅಲ್ಲಿ ಸಿಕ್ತು ಅಂತಾನೆ ಹೇಳ್ಬೋದು ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ ರೈಲ್ವೆ ಸ್ಟಾಕ್ ಗಳನ್ನ ನಾವು ಬೈ ಮಾಡಬಹುದಾ ಬೈ ಅಂತ ನಾನು ಕೂಡ ಹೇಳ್ಕೊಂಡೇ ಬಂದಿದೆ ಬಜೆಟ್ ವೈಟ್ ಮಾಡಿ ಅಂತ ಬಜೆಟ್ ಆಗಿದೆ ನೋಡೋಣ ಇನ್ನು ಒಂದ್ ವಾರ ಅಬ್ಸರ್ವ್ ಮಾಡಿ ಇಮಿಡಿಯೇಟ್ಲಿ ಪೊಸಿಷನ್ ತಗೊಳ್ಳೋದು ಕೂಡ ರಿಸ್ಕಿ ಆಗ್ಬಹುದು ಯಾಕೆಂದ್ರೆ ಈಗಾಗಲೇ ಈ ಸ್ಟಾಕ್ ಗಳು ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ ಇನ್ನೊಂದಷ್ಟು ಡೌನ್ ಕೂಡ ಆಗ್ಬಹುದು ಹಾಗಾಗಿ ವೈಟ್ ಅಂಡ್ ವಾಚ್ ಪಾಲಿಸಿನೇ ಇನ್ನು ಒಂದ್ ವಾರ ಬೆಟರ್ ಅನ್ಸುತ್ತೆ ನಾಳೆ ನಾಡಿದ್ದು ಮೇ ಬಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ ಆಲ್ಮೋಸ್ಟ್ ಈ ವಾರ ಅಬ್ಸರ್ವ್ ಮಾಡಿ ಇನ್ ಕೇಸ್ ಇಲ್ಲ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿದಿರಿ ಕರೆಕ್ಷನ್ ಆದ್ರೂ ಪರವಾಗಿಲ್ಲ ನಾವು ಹೋಲ್ಡ್ ಮಾಡ್ತೀನಿ ಅನ್ನೋರು ಯಾವಾಗ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಕಂಪನಿಗಳನ್ನ ಸ್ಟಡಿ ಮಾಡಿ ಅದಕ್ಕೇನು ಸಮಯ ಏನಿಲ್ಲ ಇಲ್ಲ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಳ್ಳೋದು ಬೇಡ ಅನ್ನೋರು ಸ್ವಲ್ಪ ವೈಟ್ ಅಂಡ್ ವಾಚ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದು ಬೆಟರ್ ನಂತರ ಡಿಫೆನ್ಸ್ ಸ್ಟಾಕ್ ಗಳು ಇವತ್ತು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ನೋಡಬಹುದು ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಗಳಿದೆ ಅಸ್ತ್ರ ಮೈಕ್ರೋದಲ್ಲಿ ಟೂ ಪರ್ಸೆಂಟ್ ಭರತ್ ಡೈನಾಮಿಕ್ಸ್ ಟೂ ಪರ್ಸೆಂಟ್ ಬಿ ಎಲ್ ಮೋರ್ ದನ್ ತ್ರೀ ಪರ್ಸೆಂಟ್ ಭರತ್ ಫೋರ್ ಟೂ ಪರ್ಸೆಂಟ್ ಕೊಚ್ಚಿನ್ ಶಿಪ್ ಯಾರ್ಡ್ ತ್ರೀ ಪರ್ಸೆಂಟ್ ಡೇಟಾ ಪ್ಯಾಟರ್ನ್ಸ್ ಟೂ ಪರ್ಸೆಂಟ್ ಈ ರೀತಿ ಸಾಕಷ್ಟು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ಕೆಲವು ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಕೂಡ ಅಗೇನ್ ಇಲ್ಲಿ ಕೂಡ ದೊಡ್ಡ ಚೇಂಜಸ್ ಅನ್ನ ಮಾಡಿಲ್ಲ ಬಟ್ ಚೇಂಜಸ್ ಆಗಿದೆ ದೊಡ್ಡ ಚೇಂಜಸ್ ಇಲ್ಲ ಸೊ ನೀವು ಇಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಟೂ ಒನ್ ಲ್ಯಾಕ್ ಕ್ರೋರ್ ಅಲಕೇಟೆಡ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ರಿಯಾಕ್ಟ್ ಸೊ ಇಂದಿನ ಸಲಕ್ಕೆ ಹೋಲಿಸಿದ್ರೆ ಎಷ್ಟು ಚೇಂಜ್ ಆಗಿದೆ ಎಸ್ಪೆಷಲಿ ಲಾಸ್ಟ್ ಇಯರ್ ಬಜೆಟ್ ಗೆ ಹೋಲಿಸಿದ್ರೆ ಫೈವ್ ಪಾಯಿಂಟ್ ನೈನ್ ಫೋರ್ ಲ್ಯಾಕ್ ಕ್ರೋರ್ ಅಲಾಕೇಶನ್ ಇತ್ತು ಈಗ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಒನ್ ಥೌಸಂಡ್ ಅಥವಾ ಸಿಕ್ಸ್ ಪಾಯಿಂಟ್ ಟೂ ಒನ್ ಲ್ಯಾಕ್ ಕ್ರೋರ್ ಅಲಕೇಷನ್ ಇದೆ ಸೊ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಖಂಡಿತ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಅಪ್ ಆಗಿದೆ ಡಿಫೆನ್ಸ್ ಅಲೋಕೇಶನ್ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವೆಲ್ಲನೂ ಕೂಡ ಬರ್ಜರಿ ರ್ಯಾಲಿಯನ್ನು ಕೊಟ್ಟಿರುವಂತಹ ಶೇರುಗಳೇ ಡಿಫೆನ್ಸ್ ಅಲ್ಲೂ ಕೂಡ ಹೇಗೆ ರೈಲ್ವೇಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಡಿಫೆನ್ಸ್ ಶೇರುಗಳು ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಇವನ್ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವು ಈ ಶೇರುಗಳು ಇವತ್ತು ಸ್ವಲ್ಪ ಕರೆಕ್ಷನ್ ಹೇಳಬಹುದು ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಆಕ್ಚುಯಲ್ ನೋಡಿದ್ರೆ ಅಲೋಕೇಶನ್ ರೈಸ್ ಆಗಿದೆ ಇಲ್ಲೂ ಕೂಡ ಅಷ್ಟೇ ಸ್ಟಾಕ್ ಗಳನ್ನ ಈ ವಾರ ವಾಚ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಈ ವಾರ ವಾಚ್ ಮಾಡಿದಿವಿ ನೆಕ್ಸ್ಟ್ ವಾರ ಡೌನ್ ಫಾಲ್ ಬರಲ್ಲ ಅಂತ ಏನಲ್ಲ ಇದು ಮಾರ್ಕೆಟ್ ಯಾವಾಗ ಬೇಕಾದ್ರೂ ಡೌನ್ ಫಾಲ್ ಬರಬಹುದು ಯಾವಾಗ ಬೇಕಾದ್ರೂ ಅಪ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರೆ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಸೊ ನಂತರ ಎಫ್ ಎಂ ಸಿ ಜಿ ಸೆಕ್ಟರ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅದರಲ್ಲೂ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂದ್ರೆ ಅದು ಟಿ ಸಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸು ಕಂಡು ಬಂತು ಐ ಟಿ ನಲ್ಲಿ ಟಾಪ್ ಗೇನರ್ ಅಂತಾನೆ ಹೇಳ್ಬೋದು ಎಫ್ ಎಂ ಸಿ ಇಂಡೆಕ್ಸ್ ಅಲ್ಲಿ ನಂತರ ಟಾಟಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸೊ ಮೆಜಾರಿಟಿ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಯು ಬಿ ಎಲ್ ನೆಸ್ಲೆ ವಿ ಬಿ ಎಲ್ ರಾಡಿಕೊ ಮಾತ್ರ ಸ್ವಲ್ಪ ನೆಗೆಟಿವಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಇವತ್ತು ಎಫ್ ಎಂ ಸೆಕ್ಟರ್ ಟಾಪ್ ಗೇನರ್ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಫ್ಎಂಸಿ ಜಿ ಇಂಡೆಕ್ಸ್ ಅಲ್ಲಿ ಕಂಡು ಬಂದಿದೆ ಅದಕ್ಕೆ ಕಾರಣನೇ ಈ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಇದಕ್ಕೆ ಕಾರಣ ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದು ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿದೀನಿ ನೋಡಬಹುದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಐಟಿ ಸಿ ಟಾಟಾ ಕನ್ಸ್ಯೂಮರ್ ಅದರ್ ಎಫ್ ಎಂ ಸಿ ಕ್ಲೈಮ್ ಅಪ್ ಟು ಫೈವ್ ಪರ್ಸೆಂಟ್ ಆನ್ ಗವರ್ಮೆಂಟ್ ರೂರಲ್ ಎಂಪ್ಲಾಯ್ಮೆಂಟ್ ಪುಷ್ ರೂರಲ್ ಕಾನ್ಸಂಟ್ರೇಷನ್ ಇದೆ ಎಂಪ್ಲಾಯ್ಮೆಂಟ್ ಪುಷ್ ಇದೆಲ್ಲೂ ಕೂಡ ಈ ಸೆಕ್ಟರ್ ಗೆ ಒಂದು ಪಾಸಿಟಿವ್ ಮೊಮೆಂಟ್ ಎನ್ನು ಯಾಕೆ ಯಾಕೆಂತಂದ್ರೆ ರೂರಲ್ ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಈ ಸ್ಟಾಕ್ ಗಳಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಗುತ್ತೆ ಯಾಕೆಂದ್ರೆ ತುಂಬಾ ದಿನದಿಂದ ರೂರಲ್ ಕನ್ಸಂಪ್ಷನ್ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಲ್ಲಿ ಏನಾದ್ರೂ ಸರ್ಜ್ ಆದ್ರೆ ಕನ್ಸಂಪ್ಷನ್ ಅಲ್ಲಿ ಖಂಡಿತ ಈ ಸ್ಟಾಕ್ ಗಳಿಗೆ ಒಳ್ಳೆ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಅದು ಪಾಸಿಟಿವ್ ಮುಮೆಂಟ್ ನ್ನ ತಂದು ಕೊಟ್ಟಿದೆ ಅಂತ ಹೇಳ್ಬಹುದು ಇವತ್ತು ಈ ಸ್ಟಾಕ್ ಗಳಿಗೆ ಜೊತೆಗೆ ಎಂಪ್ಲಾಯ್ಮೆಂಟ್ ಕಡೆ ಕೂಡ ಕಾನ್ಸೆಂಟ್ರೇಷನ್ ಮಾಡ್ತಿರೋದ್ರಿಂದ ಜನರ ಕೈಗೆ ದುಡ್ಡು ಬಂತು ಅಂದ್ರೆ ಅಬ್ವಿಯಸ್ ಅವರು ಸ್ಪೆಂಡ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜನರ ಕೈಲಿ ದುಡ್ಡು ಇಲ್ಲ ಅಂತಂದ್ರೆ ಖರ್ಚು ಮಾಡೋಕ್ಕಾಗುತ್ತೆ ಸರ್ಕಾರ ಆ ಕಡೆ ಕೂಡ ಗಮನ ಕೊಡ್ತಿರೋದ್ರಿಂದ ಎಸ್ಪೆಷಲಿ ಬಜೆಟ್ ಅಲ್ಲಿ ಕೊಟ್ಟಿರೋದ್ರಿಂದ ಇದು ಅವುಗಳಿಗೆ ಒಂದು ಪಾಸಿಟಿವ್ ಮೂಮೆಂಟ್ ಅಮಾನ ತಂದುಕೊಟ್ಟಿದೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಪ್ರಾವಿಷನಿಂಗ್ ಮಾಡಿದ್ದಾರೆ ಎಜುಕೇಷನ್ಗೆ ನೋಡಬಹುದು ಒನ್ ಪಾಯಿಂಟ್ ಫೋರ್ ಏಟ್ ಲ್ಯಾಕ್ ಕ್ರೋರ್ ಅದರಲ್ಲಿ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲಿಂಗ್ ಕೂಡ ಬರುತ್ತೆ ಅದಕ್ಕೂ ಕೂಡ ಒಳ್ಳೆ ಪ್ರಮಾಣದ ಅಮೌಂಟನ್ನು ಅನ್ನು ಮಾಡಿದರೆ ಸೊ ಇದೆಲ್ಲ ಕೂಡ ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣ ಆಗಿದೆ ಸೊ ನಂತರ ನಾವು ನೋಡೋದಾದ್ರೆ ಪ್ರೋಟೀನ್ ಇ ಗೌನ್ ಟೆಕ್ನಾಲಜಿ ನೋಡಬಹುದು ಇವತ್ತು ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಎಸ್ಪೆಷಲಿ ಬಜೆಟ್ ಅಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ ಮೇಲೆ ಈ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಲೀಸ್ಟ್ ಆಗಿರುವಂತಹ ಕಂಪನಿ ಈ ಅನೌನ್ಸ್ಮೆಂಟ್ ಡಿಜಿಟಲ್ ಇಂಡಿಯಾ ಅಥವಾ ಡಿಜಿಟೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪ್ರೋಟೀನ್ ಈಗ ಟೆಕ್ನಾಲಜಿ ಶೇರ್ ಲೆವೆನ್ ಪರ್ಸೆಂಟ್ ಆಸ್ ಬಜೆಟ್ ಪ್ರಪೋಸಸ್ ಡಿಜಿಟೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇದನ್ನು ಕೂಡ ಪ್ರಪೋಸ್ ಮಾಡಿದೆ ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಡಿಜಿಟೈಸ್ ಮಾಡಲಿಕ್ಕೆ ಅದು ಈ ಸ್ಟಾಕ್ ಗೆ ಪಾಸಿಟಿವ್ ಮೂಮೆಂಟ್ ಅಮ್ಮನ್ನು ತಂದು ಕೊಟ್ಟಿದೆ ಇವತ್ತು ಮೋರ್ ದನ್ ಲೆವೆನ್ ಪರ್ಸೆಂಟ್ ರ್ಯಾಲಿ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಬರೀ ಇವತ್ತು ರ್ಯಾಲಿ ಬಂತು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಖಂಡಿತ ತಪ್ಪಾಗುತ್ತೆ ಜೊತೆಗೆ ಹೊಸ ಕಂಪನಿ ಇತ್ತೀಚೆಗೆ ಆಗಿರುವಂತದ್ದು ಇನ್ನು ನೋಡ್ಬೇಕಾಗುತ್ತೆ ಕಂಪನಿ ಯಾವ ರೀತಿ ಫ್ಯೂಚರ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋದನ್ನೆಲ್ಲನೂ ಕೂಡ ಹಾಗಾಗಿ ರಿಸ್ಕ್ ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು ಬೇಕಿದ್ರೆ ಬಟ್ ರ್ಯಾಲಿಯನ್ನು ನೋಡಿ ಖಂಡಿತ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಇವತ್ತು ಹನ್ನೊಂದು ಪರ್ಸೆಂಟ್ ರ್ಯಾಲಿ ಬಂದಿದೆ ಅಂತ ನಾಳೆ ಬೈ ಮಾಡೋದು ಅದು ತಪ್ಪು ಕಂಪನಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪೊಟೆನ್ಷಿಯಲ್ ಇದೆ ಅಂದರೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ನಂತರ ಉಡ್ಕೋ ಉಡ್ಕೋದಲ್ಲಿ ನೋಡ್ಬೋದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಂತರ ಆವಾಸ್ ಫೈನಾನ್ಷಿಯಸ್ ಇಲ್ಲೂ ಕೂಡ ಡೌನ್ ಫಾಲ್ ಇದೆ ನಂತರ ಇನ್ನೊಂದು ಆಧಾರ್ ಹೌಸಿಂಗ್ ಫೈನಾನ್ಸ್ ನೋಡ್ಬೋದು ಇಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಇಲ್ಲೂ ಕೂಡ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಆಲ್ಮೋಸ್ಟ್ ಹೌಸಿಂಗ್ ಕಂಪನೀಸ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಬಟ್ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಖಂಡಿತ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಟೆನ್ ಲ್ಯಾಕ್ ಕ್ರೋರ್ ಅಲೋಕೇಷನ್ ಮಾಡಿದರೆ ಜೊತೆಗೆ ಪಿಎಂ ಆವಾಸ್ ಯೋಜನೆಯಲ್ಲಿ ತ್ರೀ ಕ್ರೋರ್ ಅಡಿಷನಲ್ ಹೌಸಸ್ ಅಂಡರ್ ಪಿಎಂ ಆವಾಸ್ ಯೋಜನಾ ಇನ್ ರೂರಲ್ ಅಂಡ್ ಅರ್ಬನ್ ಏರಿಯಾಸ್ ಇನ್ ದ ಕಂಟ್ರಿನ್ ಅನೌನ್ಸ್ ಒಳ್ಳೆ ಅನೌನ್ಸ್ಮೆಂಟ್ ಬಂದ ನಂತರ ಕೂಡ ಈ ಗಳಲ್ಲಿ ಡೌನ್ ಫಾಲ್ ಬಂದಿದೆ ಸೊ ನನಗೂ ಗೊತ್ತಿಲ್ಲ ಸೊ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಆಸ್ ಅ ಲಾಂಗ್ ಟರ್ಮ್ ಪರ್ಸ್ಪಕ್ಟಿವ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇದಕ್ಕೆಲ್ಲ ರಿಯಾಕ್ಷನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ರಿಯಾಕ್ಟ್ ಮಾಡಬೇಕಾಗತ್ತೆ ಅಂತವ್ ರಿಯಾಕ್ಟ್ ಮಾಡಿರ್ತಾರೆ ಕೂಡ ಈಗಾಗಲೇ ಅದೇ ಕಾರಣಕ್ಕೆ ಈ ರೀತಿ ಡೌನ್ ಫಾಲ್ ಗಳು ಕೂಡ ಕಂಡು ಬಂದಿರಬಹುದು ನೋಡೋಣ ನಾಳೆ ಹಾಗೂ ನಾಡಿದ್ದು ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಗಳು ಕೊಡ್ತವೆ ಅಂತ ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಡೀಟೇಲ್ ಬಜೆಟ್ ಅನ್ನ ನೋಡಿದ್ಮೇಲೆ ಗೆ ಕಾನ್ಫಿಡೆನ್ಸ್ ಬರಬಹುದು ನಂತರ ಕೂಡ ಡಿಸಿಷನ್ ತಗೊಳ್ಬಹುದು ಹಾಗಾಗಿ ನಾಳೆ ಕೂಡ ಅಬ್ಸರ್ವ್ ಈ ಸ್ಟಾಕ್ ಗಳನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಒಂದು ಒಳ್ಳೆ ನ್ಯೂಸ್ ಇದು ಹತ್ತು ಲಕ್ಷ ಕೋಟಿ ಅಲೊಕೇಶನ್ ಏನು ಸಣ್ಣ ಅಮೌಂಟ್ ಅಲ್ಲ ಜೊತೆಗೆ ಮೂರು ಕೋಟಿ ಅಡಿಷನಲ್ ಹೌಸಸ್ ಅಂದ್ರೆ ಯೂಜ್ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ಐ ಐ ನಲ್ಲಿ ನೋಡಬಹುದು ಇವತ್ತು ಹದಿಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ಇನ್ನೊಂದು ಸ್ಟಾಕ್ ಟೀಮ್ ಲೀಸ್ ಸರ್ವಿಸಸ್ ಹನ್ನೆರಡು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಇನ್ನೊಂದು ಕಂಪನಿ ಅಪ್ ಟೆಕ್ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನಂತರ ವೆರಾಂಡಾ ಲರ್ನಿಂಗ್ ಇಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಲ್ಲ ಸ್ಟಾಕ್ ಗಳು ಬಿಗಿನಿಂಗ್ ಅಲ್ಲೇ ಸುದ್ದಿಯಲ್ಲಿ ಕಾರಣ ಅನೌನ್ಸ್ ಮಾಡಿರುವಂತಹ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು ಜಂಪ್ ಓವರ್ ನೈನ್ ಪರ್ಸೆಂಟ್ ಆನ್ ಅನೌನ್ಸ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಇನ್ ಬಜೆಟ್ ಅಂದ್ರೆ ಯೂತ್ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಗೆ ಸರ್ಕಾರ ಯೋಜನೆಯನ್ನ ಅನೌನ್ಸ್ ಮಾಡಿದೆ ಎಸ್ಪೆಷಲಿ ಕಂಪನೀಸ್ ಕೆಲವೊಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಫೇಮಸ್ ಆಗಿರುವಂತಹ ಕಂಪನೀಸ್ ಎಡ್ ಟೆಕ್ ಕಂಪನೀಸ್ ನೀವು ಇಲ್ಲಿ ನೋಡಬಹುದು ಎಫ್ ಎಂ ಅನೌನ್ಸ್ ಪ್ರೈಮ್ ಮಿನಿಸ್ಟರ್ಸ್ ಬಾಸ್ಕೆಟ್ ಆಫ್ ಫೈವ್ ಸ್ಕೀಮ್ಸ್ ಅಂಡ್ ಇನಿಷಿಯೇಟಿವ್ಸ್ ಟು ಫೆಸಿಲಿಟೇಟ್ ಎಂಪ್ಲಾಯ್ಮೆಂಟ್ ಸ್ಕಿಲ್ಲಿಂಗ್ ಅಂಡ್ ಅದರ್ ಅಪರ್ಚುನಿಟೀಸ್ ಫಾರ್ ಫೋರ್ ಪಾಯಿಂಟ್ ಒನ್ ಕ್ರೋರ್ ಯೂತ್ ಓವರ್ ಫೈವ್ ಇಯರ್ ಪೀರಿಯಡ್ ವಿತ್ ಸೆಂಟ್ರಲ್ ಔಟ್ ಲಿ ಆಫ್ ಟೂ ಲ್ಯಾಕ್ ಕ್ರೋರ್ ಎರಡು ಲಕ್ಷ ಕೋಟಿಯನ್ನ ನೆಕ್ಸ್ಟ್ ಫೈವ್ ಗೆ ಇಲ್ಲಿ ಅಲೋಕೇಟ್ ಮಾಡಿದರೆ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯೂತ್ಸ್ ಅನ್ನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಜೊತೆಗೆ ಇ ಪಿ ಎಫ್ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನ ಮಾಡಿದರೆ ಇವೆಲ್ಲನೂ ಕೂಡ ಈ ಕೆಲವು ಎಡ್ ಟೆಕ್ ಕಂಪನೀಸ್ ಮೇಲೆ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದರೆ ಟಿ ಮೇಲೆ ನಂತರ ಟೀಮ್ ಲೀಸ್ ಸರ್ವಿಸಸ್ ಮೇಲೆ ಇಂಟ್ರೆಸ್ಟರ್ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನೋಡಬಹುದು ಇಲ್ಲಿವರೆಗೂ ಇನ್ನೂ ಹದಿನಾರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಹದಿನಾರಿಂದ ಇರುವಂತಹ ಕಂಪನಿ ಟೀಮ್ ಲೀಸ್ ಸರ್ವಿಸ್ ನಂತರ ಎನ್ ಐ ಟಿ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಇದು ತುಂಬಾ ದಿನದಿಂದ ಇದೆ ಎರಡ್ ಸಾವಿರದ ಎರಡರಿಂದ ಕೂಡ ಇದೆ ಕಂಪನಿ ಜೊತೆಗೆ ಒಳ್ಳೆ ರ್ಯಾಲಿ ಬಂದ ನಂತರ ಒಳ್ಳೆ ಡೌನ್ ಫಾಲ್ ಕೂಡ ಬಂದಿದೆ ರಿಸ್ಕಿ ಅಂತಾನೆ ಅನ್ಸುತ್ತೆ ಚಾರ್ಟ್ ಅನ್ನ ನೋಡಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ಇನ್ನ ಐಯರ್ ಇಡಿಯಾ ಎಲ್ಲರ ಫೇವರೇಟ್ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಇದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಟಾಟಾ ಪವರ್ ಇಲ್ಲೂ ಕೂಡ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬೋರಸಿಲ್ ರಿನೂವಬಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಂಟು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಜೆಎಸ್ ಡಬ್ಲ್ಯೂ ಎನರ್ಜಿ ಎಲ್ ಟಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಎಸ್ ಡಬ್ಲ್ಯೂ ಸೋಲಾರ್ ಟಾಟಾ ಪವರ್ ವಾರಿ ಎಲ್ಲನೂ ಕೂಡ ನೆಗೆಟಿವ್ ಅಲ್ಲಿ ಇದಾವೆ ಕೆಲವು ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದಂಪನಿಗೆ ಸಂಬಂಧಪಟ್ಟಂತೆ ಅಥವಾ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಗಳೇನು ಚೆನ್ನಾಗಿ ಸೂರ್ಯಗರ್ ಮುಫ್ ಬಿಜ್ಲಿ ಯೋಜನಾ ಇದ್ರ ಬಗ್ಗೆ ಕೆಲವು ಅಪ್ಡೇಟ್ ಅನ್ನು ಕೊಟ್ಟರು ಇಲ್ಲಿವರೆಗೂ ಹದಿನಾಲ್ಕು ಲಕ್ಷ ಅಪ್ಲಿಕೇಶನ್ ಬಂದಿದೆ ಅಂತ ಹೇಳಿದ್ರು ಜೊತೆಗೆ ಒನ್ ಪಾಯಿಂಟ್ ಟು ಏಟ್ ಕ್ರೋರ್ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಪಬ್ಲಿಕ್ ಇಂದ ಬಂದಿದೆ ಅನ್ನೋ ಅನೌನ್ಸ್ಮೆಂಟ್ ಅನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ನಡುವೆ ಮಾಡಿದ್ರು ಫಸ್ಟ್ ಸ್ಟಾಕ್ ಗಳಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಶಿ ಸೆಟ್ ದಿಸ್ ಸ್ಕೀಮ್ ವುಡ್ ಫರ್ದರ್ ಎನ್ಕರೇಜ್ ಹೌಸ್ ವಾಲ್ ಟು ಅಪ್ ಟೈನ್ ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು ತ್ರೀ ಹಂಡ್ರೆಡ್ ಯೂನಿಟ್ಸ್ ಫಸ್ಟ್ ರೈಸ್ ಕಂಡು ಬಂತು ಈ ಸ್ಟಾಕ್ ಗಳಲ್ಲಿ ನಂತರ ಡೌನ್ ಫಾಲ್ ಕೂಡ ಕಂಡು ಬಂತು ಜೊತೆಗೆ ಈ ಅನೌನ್ಸ್ಮೆಂಟ್ ಏನಿದೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ತಂದು ಕೊಡುವಂತದ್ದೆ ಅದೇನು ನೆಗೆಟಿವ್ ಅಲ್ಲ ಬಟ್ ಟುಡೇ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಸ್ಪೆಷಲಿ ಯಾವೆಲ್ಲ ಶೇರುಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ವೋ ಅಂತ ಕಡೆ ಸ್ವಲ್ಪ ಪ್ರೆಷರ್ ಕಂಡು ಬಂದಿದೆ ಅಂತ ಹೇಳ್ಬೋದು ಇವತ್ತು ಒಳ್ಳೆ ನ್ಯೂಸ್ ಗಳ ನಂತರ ಕೂಡ ಸ್ಟಾಕ್ ಗಳಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನಂತರ ಬಿ ಎಚ್ ಎಲ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎನ್ ಟಿ ಸಿ ಇಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡಕ್ಕೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ನೋಡಬಹುದು ಎಲ್ ಎನ್ ಟಿ ಸಿ ಜಂಪ್ ತ್ರೀ ಪರ್ಸೆಂಟ್ ಅನ್ ಎಫ್ ಎಂ ಪಿ ಎಸ್ ಯು ಪಾರ್ಟ್ನರ್ಶಿಪ್ ಅನೌನ್ಸ್ಮೆಂಟ್ ಸೊ ಕೆಲವೊಂದು ಅಡ್ವಾನ್ಸ್ಡ್ ಪಾರ್ಟ್ನರ್ಶಿಪ್ ಅನೌನ್ಸ್ಮೆಂಟ್ ಅನ್ನು ಮಾಡಿದರೆ

ಈ ರೀತಿಯ ರಿಕ್ವೈರ್ಮೆಂಟ್ಸ್ ಕೂಡ ಇದೆ ಸೊ ಇನ್ ಕೇಸ್ ಈ ರೀತಿಯ ಮೆಟೀರಿಯಲ್ಸ್ ಏನಿದೆ ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಯಾವ್ದಾದ್ರೂ ಇದ್ರೆ ಅಂತ ಕಂಪನಿಗಳಿಗೂ ಕೂಡ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತವನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದ್ರೆ ಸೊ ನನ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ನೋಡೋಣ ಗೊತ್ತಾದ್ರೆ ತಿಳಿಸಿಕೊಡ್ತೀನಿ ಸೊ ಒಂದು ಅನೌನ್ಸ್ಮೆಂಟ್ ಇತ್ತು ಸೊ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಇಲ್ಲಿಗೆ ವಿಡಿಯೋನ ವೈಂಡ್ ಅಪ್ ಮಾಡ್ತಿದ್ದೀನಿ ಉಳಿದ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ